ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಅನುದಾನ ದುರ್ಬಳಕೆ ಆಗಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಅರವತ್ತೇಳು ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಘನತ್ಯಾಜ್ಯ ವಿಭಾಗಕ್ಕೆ ಅಂದರೆ ಘನತ್ಯಾಜ್ಯ ವಿಭಾಗದಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ವೈಜ್ಞಾನಿಕ ರೀತಿಯ ಒಂದು ಆಧುನಿಕ ಉಪಕರಣಗಳನ್ನು ಖರೀದಿ ಮಾಡುವಂಥದ್ದು ಜೊತೆಗೆ ಘನತ್ಯಾಜ್ಯ ಸುರಿಯುವಂತಹ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತಹ ಎರಡು ಸಾವಿರದ ಅರವತ್ತೇಳು ಕೋಟಿ ರೂಪಾಯಿ ದುರ್ಬಳಕೆ ಆಗಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ 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 ಎಂ ಪಿಯ ಆಡಳಿತ ಪಕ್ಷದ ಮಾಜಿ ನಾಯಕರಾಗಿರುವಂಥ ಎನ್ ಆರ್ ರಮೇಶ್ ಅವರು ಸಂಪೂರ್ಣ ದಾಖಲೆಗಳ ಸಮೇತ ಇವತ್ತು ಇಡೀ ಜಾರಿ ನಿರ್ದೇಶನಾಲಯದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಹಾಗಾದ್ರೆ ಈ ಪ್ರಕರಣ ಈ ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದೆ ಇದೆಲ್ಲದರ ಬಗ್ಗೆ ಎನ್ ಆರ್ ರಮೇಶ್ ಅವ್ರನ್ನೇ ಮಾತನಾಡಿಸ್ತೀನಿ ಸರಿ ಈ ಹಗರಣ ಇಷ್ಟು ದೊಡ್ಡ ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಈ ಹಗರಣ ಅಂತೇಳಿ ಯಾವ ರೀತಿಯಾಗಿ ನೀವು ಸಾಬೀತು ಮಾಡ್ತಾ ಇದ್ದೀರಾ ಜಾರಿ ನಿರ್ದೇಶನಾಲಯದ ಮುಂದೆ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕಲ್ಲ ಕೇವಲ ತ್ಯಾಜ್ಯ ನಿರ್ವಹಣೆಯ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅಂತ ಹೇಳಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಈ ಹತ್ತು ಒಂಬತ್ತೂವರೆ ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಆಯೋಗದ ಮೂಲಕ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನದ ಒಟ್ಟು ಮೊತ್ತ ಎರಡು ಸಾವಿರದ ಅರುವತ್ತೆಂಟು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತ ಈ ಬೃಹತ್ ಮೊತ್ತದ ಪೈಕಿ ಇವರು ತ್ಯಾಜ್ಯ ವಿಲೇವಾರಿ ತ್ಯಾಜ್ಯ ನಿರ್ವಹಣೆ ಇಲಾಖೆ ಅಧಿಕಾರಿಗಳು ತೋರಿಸ್ತಾ ಇರ್ತಕ್ಕಂಥ ಮಾಹಿತಿ ಅಂತಂದರೆ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಅಭಿವೃದ್ಧಿ ಏಳು ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಹಾಗೆ ಭೂಭರ್ತಿ ಕೇಂದ್ರಗಳ ಅಭಿವೃದ್ಧಿ ಭೂಭರ್ತಿ ಕೇಂದ್ರಗಳಿಗೆ ಲೈನರ್ಗಳ ಅಳವಡಿಕೆ ಹೊಸದಾದಂಥ ಆಧುನಿಕವಾದಂಥ ಯಂತ್ರೋಪಕರಣಗಳ ಖರೀದಿ ಮೆಕ್ಯಾನಿಕಲ್ ಸ್ವೀಪರ್ಗಳು ಮತ್ತು ಕಾಂಪ್ಯಾಕ್ಟ್ಗಳ ಖರೀದಿ ಮತ್ತು ತ್ಯಾಜ್ಯ ಸಂಸ್ಕರಣ ಘಟಕಗಳ ಸುತ್ತಮುತ್ತ ಪ್ರದೇಶಗಳ ಅಭಿವೃದ್ಧಿ ಅಂತ ಈ ಒಂದು ಏಳೆಂಟು ಹೆಸರುಗಳಲ್ಲಿ ಇವರು ಎಷ್ಟು ಸಾಧ್ಯನೋ ಅಷ್ಟು ಹಣ ದೋಸ್ಲಿಕ್ಕೆ ಇವರು ಯೋಜನೆಗಳನ್ನು ರೂಪಿಸಿ ಈ ಎರಡು ಸಾವಿರದ ಅರವತ್ತೇಳು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ಅನುದಾನವನ್ನು ಸಂಪೂರ್ಣವಾಗಿ ಕಬಳಿಕೆ ಮಾಡಿರ್ತಕ್ಕಂಥದ್ದು ಲೂಟಿ ಮಾಡಿರ್ತಕ್ಕಂಥ ದಾಖಲೆಗಳ ಸಹಿತ ರುಜುವಾತಾಗಿರ್ತಕ್ಕಂಥದ್ದು ಎರಡು ಉದಾಹರಣೆ ಹೇಳ್ತೀನಿ ನಾನ್ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಏಳು ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಅವ್ರು ಲೆಕ್ಕ ತೋರಿಸ್ತಾರೆ ಆ ಏಳು ಇದು ಏಳು ಘಟಕಗಳ ಪೈಕಿ ಐದು ಒಂದೇ ತಿಂಗಳಿಗೆ ನಿಂತೋಗುತ್ತೆ ಎರಡು ಮಾತ್ರ ಕುಂಠಿತಾ ಸಾಗ್ತಾ ಇರ್ತಕ್ಕಂಥದ್ದು ಕೆ ಜೆ ಜಾರ್ಜ್ ಅವರ ಬಲಗೈ ಬಂಟ ವಂದಿತ್ ರೆಡ್ಡಿ ಅನ್ನೋರ ಮೂಲಕ ಆ ಬೆಳ್ಳಳ್ಳಿ ಮತ್ತು ಮಿಟ್ಗಾನಹಳ್ಳಿ ಕ್ವಾರಿಗಳಿಗೆ ಆ ಭೂಭರ್ತಿ ಕೇಂದ್ರಗಳಿಗೆ ಲೈನರ್ಗಳ ಅಳವಡಿಕೆ ಮಾಡಿದ್ದೀನಿ ಯಾಕೆಂದರೆ ತ್ಯಾಜ್ಯ ದ್ರಾವಣ ಅಂದರೆ ಸ್ಲರಿ ಭೂಮಿಯ ಒಡಲನ್ನು ಸೇರಬಾರ್ದು ಅಂತ ಹೇಳಿ ಲೈನರ್ಗಳ ಅಳವಡಿಕೆ ಮಾಡಿದ್ದೀವಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನೂರ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಆ ಲೈನರ್ ಅನ್ನೋದು ಕನಿಷ್ಠ ಐವತ್ತು ವರ್ಷಗಳ ಕಾಲ ಬಾಳಿಕೆ ಬರುವಂಥದ್ದು ಆದರೆ ವಂದಿತ್ ರೆಡ್ಡಿ ಅಂತ ಒಬ್ಬ ವಂಚಕ ನಮ್ಮ ವಂಚಕ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಜೆ ಸಿ ರಸ್ತೆಯಲ್ಲಿ ನಂದಿ ಟಾರ್ಪಾಲಿನ್ಸ್ ಅನ್ನೋ ಒಂದು ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಶೀಟ್ಗಳನ್ನು ಐವತ್ತು ರೂಪಾಯಿ ಕೆ ಜಿ ರೀತಿಯಲ್ಲಿ ಕ್ರಯಕ್ಕೆ ಪಡೆದು ಹದಿನೇಳು ಲಕ್ಷ ರೂಪಾಯಿ ಮೊತ್ತದ ಪ್ಲಾಸ್ಟಿಕ್ ಶೀಟನ್ನು ಪಡೆದು ಅಳವಡಿಸಿ ನೂರ ಹತ್ತು ಕೋಟಿ ರೂಪಾಯಿ ಅಷ್ಟು ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಮೆಕ್ಯಾನಿಕಲ್ ಸ್ವೀಪರ್ ಮತ್ತು ಕಾಂಪ್ಯಾಕ್ಟ್ಗಳನ್ನು ಐವತ್ತೈದು ವಾಹನಗಳನ್ನು ಖರೀದಿ ಮಾಡಿದ್ದೀವಿ ಅಂತೇಳಿ ತಲಾ ಒಂದು ವಾಹನಕ್ಕೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅಷ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ವಾಸ್ತವ ಬೆಲೆ ಮೇಲೆ ನಲವತ್ತೆರಡು ಲಕ್ಷ ರೂಪಾಯಿ ಮಾತ್ರ ಯಾಕಂದರೆ ವಿಶ್ವ ದರ್ಜೆಯ ವಿಶ್ವದಲ್ಲಿ ನಂಬರ್ ಒನ್ ಮೆಕ್ಯಾನಿಕಲ್ ಸ್ವೀಪರ್ ಅನ್ಸ್ಕೊಂಡಿರ್ತಕ್ಕಂಥ ಜರ್ಮನಿಯ ಬಯೋಸ್ಟಾಡಾ ವಾಹನವೇ ನಮಗೆ ಅರವತ್ತೇಳು ಲಕ್ಷ ರೂಪಾಯಿ ಮಾರುಕಟ್ಟೆ ಸಿಗೋವಾಗ ಇವರು ಟಾಟಾ ವಾಹನವನ್ನು ನಲವತ್ತೆರಡು ಲಕ್ಷ ರೂಪಾಯಿ ಖರೀದಿ ಮಾಡಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅಂತ ತೋರಿಸೋದು ಐವತ್ತೈದು ವಾಹನಗಳ ಪೈಕಿ ಐವತ್ತ್ಮೂರು ವಾಹನಗಳು ಕಾಣೆಯಾಗಿದೆ ಎರಡು ವಾಹನಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈ ರೀತಿ ಎಷ್ಟು ಸಾಧ್ಯವೋ ಅಷ್ಟು ಅನುದಾನವನ್ನು ಈ ನಮ್ಮ ಘನತ್ಯಾಜ್ಯ ನಿರ್ವಹಣೆ ಇಲಾಖೆಯ ಅಧಿಕಾರಿಗಳು ಆಯಾ ಕಾಲದಲ್ಲಿ ಅಧಿಕಾರ ನಿರ್ವಹಿಸಿದಂಥ ಆಯುಕ್ತರು ಮತ್ತು ಈ ಗುತ್ತಿಗೆದಾರರು ಕೇವಲ ಬೆಳ್ಳಣಿಕೆಯಷ್ಟು ಗುತ್ತಿಗೆದಾರರು ಇಲ್ಲಿ ಈ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಈ ಹತ್ತು ವರ್ಷಗಳ ಅವಧಿಯಲ್ಲಿ ಪಾಲಿಕೆ ಆಯುಕ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ಲಕ್ಷ್ಮೀನಾರಾಯಣವರು ಜಿ ಕುಮಾರ್ ನಾಯ್ಕು ರಾಯಚೂರು ಕ್ಷೇತ್ರದ ಸಂಸದರು ಕೂಡ ಈಗ ಅವರು ಮಂಜುನಾಥ್ ಪ್ರಸಾದ್ ಅವರು ಅನಿಲ್ ಕುಮಾರ್ ಗೌರವ್ ಗುಪ್ತಾ ಮತ್ತು ತುಷಾರ್ ಗಿರಿನಾಥ್ ಅವರು ಹಾಗೆ ಈ ಅವಧಿಯಲ್ಲಿ ಮೂರು ಮಂದಿ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ವಿಜಯ್ ಭಾಸ್ಕರ್ ಅವರು ಇವರು ರಾಕೇಶ್ ಸಿಂಗು ಮತ್ತು ಈಗಿರ್ತಕ್ಕಂಥ ಉಮಾಶಂಕರ್ ಅವರು ಸೇರಿದ ಹಾಗೆ ಈ ಘನತ್ಯಾಜ್ಯ ನಿರ್ವಹಣೆ ಇಲಾಖೆಯಲ್ಲಿ ಕಳೆದ ಹತ್ತು ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ವಿಶೇಷ ಆಯುಕ್ತರು ಜಂಟಿ ಆಯುಕ್ತರು ಮುಖ್ಯ ಅಭಿಯಂತರು ಕಾರ್ಯಪಾಲಕ ಅಭ್ಯಂತರುಗಳು ಸೇರಿದಾಗ ಒಟ್ಟು ಮೂವತ್ತೊಂದು ಮಂದಿಯ ವಿರುದ್ಧ ಜಾರಿ ನಿರ್ದೇಶನಾಲಯದಲ್ಲಿ ಇವತ್ತು ನಾನು ದಾಖಲೆ ಸಾವಿರದ ಇನ್ನೂರ ತೊಂಬತ್ತೈದು ಪುಟಗಳ ದಾಖಲೆಗಳ ಸಹಿತ ಇವತ್ತು ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ಪ್ರ ತಯಾರಿಕೆ ಪ್ರಕರಣಗಳನ್ನು ಬಿ ಎನ್ ಎಸ್ ಅಡಿಯಲ್ಲಿ ನಾನು ದಾಖಲು ಮಾಡಿದ್ದೇನೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಈಗಾಗಲೇ ಆಗ್ರಹ ಮಾಡ್ತಾ ಮಾಡಿರುವಂಥದ್ದು ಈ ಒಂದು ಎರಡು ಸಾವಿರದ ಅರವತ್ತೇಳು ಕೋಟಿ ಮೊತ್ತದ ಅನುದಾನ ದುರ್ಬಳಕೆ ಕೇಂದ್ರ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಬೃಹತ್ ತಗಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದ್ದೇನೆ ಎರಡು ಸಾವಿರದ ಅರವತ್ತೇಳು ಕೋಟಿಯಲ್ಲಿ ಬಳಕೆ ಎಷ್ಟು ದುರ್ಬಳಕೆ ಆಗಿರುವಂಥದ್ದು ಎಷ್ಟು ಕೋಟಿ ನಾನು ಈಗಾಗಲೇ ಹೇಳಿದಾಗ ನೀವು ಹೇಗೆ ಜಾಲಾಡಿಸಿದ್ರು ಕೂಡ ನಮಗೆ ಇನ್ನೂರು ಕೋಟಿಯಿಂದ ಇನ್ನೂರೈವತ್ತು ಕೋಟಿ ರೂಪಾಯಿಗಳಷ್ಟು ಮೊತ್ತದ ಕಾಮಗಾರಿ ಮಾಡಿರೋದಕ್ಕೆ ನಮಗೆ ಕ ದಾಖಲೆಗಳೇ ಸಿಕ್ಕೋದಿಲ್ಲ ನಮಗೆ ಕುರುಹುಗಳು ಸಿಕ್ಕಲ್ಲ ಹಾಗಾಗಿ ಶೇಕಡ ಎಪ್ಪತ್ತೈದರಷ್ಟು ಕನಿಷ್ಠ ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಅನುದಾನ ಸಂಪೂರ್ಣವಾಗಿ ದುರ್ಬಳಕೆ ಆಗಿರುವಂಥದ್ದು ನೂರಕ್ಕೆ ನೂರು ಸತ್ಯ ಅದು ತಾವೇ ಆಯ್ದಂಥ ಕೇವ ಕೇವಲ ಐದಾರು ಮಂದಿ ಬೆರಳೆಣಿಕೆಯಷ್ಟು ಗುತ್ತಿಗೆದಾರರು ಮಾತ್ರ ಈ ಎರಡು ಸಾವಿರದ ಅರವತ್ತೇಳು ಕೋಟಿ ಮೊತ್ತದ ಕಾಮಗಾರಿಗಳ ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಕೂಡ ನಿಮಗೆ ನೂರಾರು ಅನುಮಾನಗಳು ಉಟ್ಕೊಳ್ಳುತ್ತೆ ಅವರು ಮಾಡಿರ್ತಕ್ಕಂಥ ಲೈನರ್ಗಳು ಅಳವಡಿಕೆ ವಂದಿತ್ ರೆಡ್ಡಿ ಅವರು ಹಾಕಿರ್ತಕ್ಕಂಥ ಎರಡೂವರೆ ಮೂರು ವರ್ಷದ ಕೆಳಗೆ ಹಾಕಿರ್ತಕ್ಕಂಥ ಆ ಒಂದು ಲೈನರು ಇಷ್ಟು ಇನ್ನೂ ಐವತ್ತು ವರ್ಷ ಬಳಕೆ ಬರಬೇಕಾಗಿತ್ತು ಒಂದೇ ತಿಂಗಳಿಗೆ ಸಂಪೂರ್ಣವಾಗಿ ಅದು ನಾಶ ಆಗುತ್ತೆ ಯಾಕಂದರೆ ಅಲ್ಲಿ ಅಳವಡಿಸಿರುವಂಥದ್ದು ಪ್ಲಾಸ್ಟಿಕ್ ಶೀಟ್ ಪ್ಲಾಸ್ಟಿಕ್ ಶೀಟು ಈ ರೀತಿಯಲ್ಲಿ ಬೇರೆ ಬೇರೆ ಎಷ್ಟು ಸಾಧ್ಯವೋ ಅಷ್ಟು ಹೆಸರುಗಳನ್ನು ಯೋಜನೆಗಳನ್ನು ತಾವೇ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಎಷ್ಟು ಸಾಧ್ಯವೋ ಅಷ್ಟು ಆ ಕೇಂದ್ರ ಸರ್ಕಾರಕ್ಕೆ ಅದ ಅಧಿಕಾರಿಗಳಿಗೆ ಮಂಕು ಎರಚಿ ಇವರು ಈ ಅನುದಾನವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಅಧಿಕಾರಿಗಳು ಮಾತ್ರ ತಪ್ಪಿದೆಯಾ ಯಾಕಂದ್ರೆ ಕಾಂಟ್ರಾಕ್ಟರ್ಸ್ ಬರ್ತಾರೆ ಜೊತೆಗೆ ರಾಜಕಾರಣಿಗಳು ಕೂಡ ಬರ್ತಾರೆ ರಾಜಕಾರಣಿಗಳವರ ಅವರ ಒಂದು ಲೆಟರ್ಗಳನ್ನು ಗಳನ್ನ ಕೂಡ ಅನುದಾನ ತೆಗೆದುಕೊಂಡು ಹೋಗಿರ್ತಾರೆ ಇದು ಕೇವಲ ಅಧಿಕಾರಿಗಳು ಮಾತ್ರ ದೂರುವಂಥದ್ದು ಎಷ್ಟು ಸರಿ ಅಲ್ಲ ನಾನು ಈಗಾಗಲೇ ಆರ್ ಟಿ ಐನಲ್ಲಿ ತಗೊಂಡಂಥ ತಗೊಂಡಂತ ದಾಖಲೆಗಳಲ್ಲಿ ಯಾವುದೇ ರಾಜಕಾರಣಿದ ಪತ್ರ ನನಗೆ ಸಿಕ್ಕಿಲ್ಲ ರಾಜಕಾರಣಿದ ಪತ್ರ ಸಿಕ್ಕಿಲ್ಲ ಇದು ಸಂಪೂರ್ಣವಾಗಿ ನೋಡಿ ಇವಾಗ ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗಲ್ಲ ಇವತ್ತೇನು ಕಂಪ್ನಿ ಆಗಿದೆ ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್ ಅಂತ ಏನು ಮಾಡಿದ್ದಾರೆ ಅದರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಯಾವ ಕಾಮಗಾರಿಗೆ ಟೆಂಡರ್ ಕರೀತಾ ಇದ್ದಾರೆ ಯಾವುದೂ ಒಂದು ಈಚೆ ಕಡೆ ಬರೋದೇ ಇಲ್ಲ ಅತ್ಯಂತ ಗೌಪ್ಯವಾಗಿ ನಡೆಯುವಂಥ ಈ ಕಾರ್ಯಗಳು ಹಾಗಾಗಿ ಇದು ಹೆಚ್ಚಿನ ಮಟ್ಟಿಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೇ ಸೇರ್ಕೊಂಡು ಮಾಡಿರ್ತಕ್ಕಂಥ ದೊಡ್ಡ ಹಗರಣ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಒಂದು ವೇಳೆ ಯಾವುದೇ ರಾಜಕಾರಣಿ ಇದರಲ್ಲಿ ಭಾಗಿಯಾಗಿದ್ದರೂ ಒಂದು ವೇಳೆ ಅಧಿಕಾರಿಗಳನ್ನು ಇ ಡಿ ಅಧಿಕಾರಿಗಳು ತನಿಖೆ ಮಾಡಿದಾಗ ವಿಚಾರಣೆ ಮಾಡಿದಾಗ ಅವ್ರ ಹೆಸರುಗಳು ಕೂಡ ಬಯಲಿಗೆ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಂಗಾಗಿ ಯಾರ್ಯಾರು ತಪ್ಪಿತಸ್ಥರು ಯಾರ್ಯಾರು ವಂಚಕರು ಭ್ರಷ್ಟಿದ್ರು ಎಲ್ಲರಿಗೂ ಕಾನೂನು ರೀತಿ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನೇರವಾಗಿ ಕಡತಗಳಿಗೆ ಸಹಿ ಮಾಡಿರ್ತಕ್ಕಂಥ ಅಷ್ಟು ಜನರ ವಿರುದ್ಧ ನಾನು ಪ್ರಕರಣಗಳನ್ನು ದಾಖಲು ಮಾಡಿದ್ದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥ ಈ ಹಣ ಎರಡು ಸಾವಿರದ ಅರವತ್ತೇಳು ಕೋಟಿನ ಬಿ ಬಿ ಬಿಬಿಎಂಪಿಯಿಂದ ಎಷ್ಟು ಹಂತಗಳಲ್ಲಿ ಗುತ್ತಿಗೆದಾರರಿಗೆ ಒಂದು ಗ್ರ್ಯಾಂಟನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ಅಷ್ಟು ಮೊತ್ತದ ಅನುದಾನ ಇಲ್ಲಿ ಬಿಡುಗಡೆ ಆಗುವಂಥದ್ದು ಪ್ರತಿ ವರ್ಷ ಸರಾಸರಿ ಕೇವಲ ಘನತ್ಯಾಜ್ಯ ವಿಲೇವಾರಿ ಗ ಘನತ್ಯಾಜ್ಯ ನಿರ್ವಹಣೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ಕನಿಷ್ಠ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ರೂಪಾಯಷ್ಟು ಅನುದಾನ ಬಿಡುಗಡೆ ಆಗ್ತಾನೇ ಇರುತ್ತೆ ಉದಾಹರಣೆಗೆ ನಿಮಗೆ ಏರ್ ಫಿಲ್ಟ್ರ್ಗಳನ್ನ ಅಳವಡಿಕೆ ಮಾಡಿದ್ದೀವಿ ಅಂತೇಳಿ ಇದೇ ಹದಿನೈದನೇ ಅನುಕಾಂಡು ಹಣಕಾಸು ಆಗದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಭಾಗದಲ್ಲಿ ಏರ್ ಫಿಲ್ಟರ್ಗಳನ್ನ ಅಳವಡಿಕೆ ಮಾಡಿದ್ದೀವಿ ಅಂತೇಳಿ ನೂರಾರು ಕೋಟಿ ಹತ್ತಾರು ಕೋಟಿ ರೂಪಾಯಿ ಲುಟ್ ತೊಗೊಳ್ತಾರೆ ಆದರೆ ನಿಮ್ಗೆ ಕಾಣಿಸೋದು ಇಡೀ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಕೇಂದ್ರ ಕಚೇರಿ ಮುಂದಗಡೆ ಇರ್ತಕ್ಕಂಥ ಅಡ್ಸನ್ ಸರ್ಕಲ್ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದ ಬಳಿ ಇರ್ತಕ್ಕಂಥ ಒಂದೇ ಒಂದು ಏರ್ ಫಿಲ್ಟರ್ ಕಾಣಿಸುತ್ತೆ ಎಲ್ಲೂ ನಮ್ಗೆ ಕಾಣಿಸಿಯಸ್ ಸಿಗೋದಿಲ್ಲ ಆ ರೀತಿ ಇವರು ಏನೇನು ಸಾಧ್ಯವೋ ಎಲ್ಲ ಹೆಸರುಗಳಲ್ಲಿ ಇವರು ಹಣವನ್ನು ಲೋಟಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ದಾಖಲೆಗಳ ಸಹಿತ ಇವತ್ತು ನಾನು ಸಾವಿರದ ಇನ್ನೂರ ತೊಂಬತ್ತೈದು ಪುಟಗಳ ದಾಖಲೆಗಳ ಸಹಿತ ಇವತ್ತು ದೂರನ್ನ ಕೊಟ್ಟು ಅದನ್ನು ಪತ್ರಿಕಾ ಘೋಷಣೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದಿಷ್ಟು ಎನ್ಆರ್ ರಮೇಶ್ ಅವರ ಮಾತುಗಳು ಬಿ ಬಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯಂತ್ರೋಪಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು ಜೊತೆಗೆ ಆ ಒಂದು ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸೋದಂತಿರ್ಬೋದು ಒಂದಕ್ಕಿಂತ ಹೆಚ್ಚಿನ ಹಣವನ್ನು ಮೂರು ಪಟ್ಟು ಹಣವನ್ನು ಹೆಚ್ಚಾಗಿ ಕೊಟ್ಟು ಯಂತ್ರೋಪಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ದಾಖಲೆಗಳನ್ನು ಜಾರಿ ನಿರ್ದೇಶನಾಲಯಕ್ಕೆ ಕೊಟ್ಟು ತನಿಖೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಎನ್ ಆರ್ ರಮೇಶ್ ಅವರು ಮಾಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಕೂಡ ಈ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನ್ಯಾಯಾಂಗ ತನಿಖೆಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಎನ್ ಆರ್ ರಮೇಶ್ ಅವರು ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಘುಪಾಲ್ ನ್ಯೂಸ್ ಫಸ್ಟ್ ಬೆಂಗಳೂರು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ